ಸ್ನೇಹಿತರು ನಾನು ನಾನೀಗ ಎಸ್ ಜಯಪ್ರದಾ ನಗರದಲ್ಲಿ ಸರ್ ಅವರು ನಡೆಸಿಕೊಡುವಂತಹ ಈ ಆನ್ಲೈನ್ ಶಿಬಿರ ಅಂದ್ರೆ ಜೆಪಿ ಸರ್ ಅವರು ಗೋಲ್ಡ್ ಮತ್ತೆ ಸಿಲ್ವರ್ ಲೈನ್ ಎರಡು ಹಂತಗಳಲ್ಲಿ ಆನ್ಲೈನ್ ತರಬೇತಿ ನಡೆಸಿಕೊಡ್ತಾ ಇದ್ದಾರೆ. ಇವರು ನಡೆಸಿಕೊಡುವ ಗೋಲ್ಡ್ ಲೆವೆಲ್ ಮೆಂಟರಿಂಗ್ ನಲ್ಲಿ ನಾನು ಆನ್ಲೈನ್ ತರಬೇತಿನ ಪಡಿತಾ ಇದ್ದೇನೆ. ನಮಗೆ ಸಾಕಷ್ಟು ಲಾಭ ಆಗಿದೆ. ನಾನು ವೃತ್ತಿಯಲ್ಲಿ ಹೋಮಿಯೋಪತಿ ವೈದ್ಯ ಅಂದ್ರೆ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯನ್ನ ಜನಸಾಮಾನ್ಯರಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಕೇವಲ ಪ್ರಾಕ್ಟೀಷನರ್ ಆಗಿರೋ ಜೊತೆಗೆ ಅಂದ್ರೆ ಸ್ವಲ್ಪ ಸಮೂಹ ಮಾಧ್ಯಮಗಳ ಮುಖಾಂತರ ಜನರಿಗೆ ರೀಚ್ ಆಗ್ಬೇಕಂತ ಒಂದು ಹಂಬಲ ಇತ್ತು. ನಾನೊಬ್ಬ ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಕೂಡ ಹೌದು. ನಾನು ಸುಮಾರು ಒಂದು 8 ಮಂತ್ಸ್ ಬ್ಯಾಕ್ ಒಂದು ಯೂಟ್ಯೂಬ್ ಚಾನಲ್ ತೆಗಿಬೇಕಂತ ಪ್ಲಾನ್ ಮಾಡಿದೆ. ನನ್ನ ಮೊಬೈಲಲ್ಲಿ ಹಲವಾರು ವಿಡಿಯೋಗಳನ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡೋಕ್ಕಾಯ್ತು. ಈ ಒಂದು 2 ಇಯರ್ಸ್ ಬ್ಯಾಕ್ ಟ್ರೈ ಮಾಡಿದ್ದೆ ನಾನು. ಐ ಕುಡ್ ನಾಟ್ ಮೇಕ್ ದ ಪ್ರಾಪರ್ ವಿಡಿಯೋಸ್. ಜೆ ಪಿ ಸರ್ ಅವರ ಕೋರ್ಸ್ ಮಾಡಿದ್ಮೇಲೆ 8 ಮಂತ್ಸ್ ಬ್ಯಾಕ್ ಸುಮಾರು ಒಂದು 15 ವಿಡಿಯೋಗಳು ಮಾಡಿ ನಾನು ಅಂದ್ರೆ ಒನ್ಸ್ ಇನ್ ಒಂದು ಮಂತ್ ಅಲ್ಲಿ ಒಂದು 2 ರಿಂದ 3 ವಿಡಿಯೋಗಳು ಮಾಡಿಬಿಟ್ಟು ನಾನು ಅದನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಈ ನಮ್ಮೆಲ್ಲ ರೋಗಿಗಳಿಗೆ ಹೋಮಿಯೋಪತಿ ಬಗ್ಗೆ ಏನೋ ಎಜುಕೇಶನ್ ವಿಡಿಯೋ ಮಾಡಿದ್ನಲ್ವಾ ಆ ವಿಡಿಯೋಸ್ಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಮುಂಚಿತವಾಗಿ. ಅಂದ್ರೆ ಅವ್ರಿಗೆ ನನ್ನ ಹತ್ರ ಬರೋಕ್ಕಿಂತ ಮುಂಚಿತವಾಗಿನೇ ಅವ್ರಿಗೆ ಹೋಮಿಯೋಪತಿ ಅಂದ್ರೆ ಏನು ಅಂದ್ರೆ ಅವರ ಮಾನಸಿಕವಾಗಿ ಸಿದ್ಧತೆಯಾಗಿ ನನ್ನ ಹತ್ರ ಬರ್ತಾ ಇದ್ದಾರೆ. ಸೊ ನಾನು ಏನಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಜೆಪಿ ಸರ್ ಅವರಿಂದ ಮೆಂಟರಿಂಗ್ ಪಡೆದ್ರೆ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಎಕ್ಸ್ಪರ್ಟ್ ಆಗಿರ್ತೀವಿ. ಎಕ್ಸ್ಪರ್ಟ್ ಇಂದ ಲೀಡರ್ ಆಗ್ಬೇಕಂತಂದ್ರೆ ಆ ಕ್ಷೇತ್ರದಲ್ಲಿ ನಾವು ಮುನ್ನುಗ್ಗಬೇಕು, ಬಹಳ ಹೆಸರುವಾಸಿ ಆಗ್ಬೇಕಂತಂದ್ರೆ ಬರೀ ಎಕ್ಸ್ಪರ್ಟಿಸ್ ಸಾಕಾಗಲ್ಲ. ವಿ ನೀಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಹಲವಾರು ಕೌಶಲ್ಯಗಳು ಬೇಕಾಗ್ತದೆ. ನಾನು ಒಬ್ಬ ಲೆಕ್ಚರರ್ ಆಗಿ 100 ಜನಕ್ಕೆ ಪಾಠ ಮಾಡಿ ಅಭ್ಯಾಸ ಇದೆ. ನನಗೆ ಸುಮಾರು 2 ಮಂತ್ಸ್ ಬ್ಯಾಕ್ ಒಂದು ಕಾಲೇಜಲ್ಲಿ ಒಂದು ಸರ್ಕಾರಿ ಹೋಮಿಯೋಪತಿ ಮಹಾವಿದ್ಯಾಲಯದಲ್ಲಿ 350 ಜನರನ್ನ ಆಡಿಯನ್ಸ್ ನಾನು ಅಡ್ರೆಸ್ ಮಾಡಬೇಕಾಯ್ತು. ಸಣ್ಣ ಪುಟ್ಟ ಟೆಕ್ನಿಕಲ್ ಎರರ್ ಅಡಚಣೆ ಆದಾಗ ನಾನು ಯಾವ ರೀತಿ ನಿಭಾಯಿಸಬೇಕು ಅಂದ್ರೆ ಆಡಿಯನ್ಸ್ ನ ಅಟೆನ್ಷನ್ ಯಾವ ರೀತಿ ಇಟ್ಕೋಬೇಕು ಅಂದ್ರೆ ಸಣ್ಣ ಪುಟ್ಟ ಅಚಾತುರ್ಯಗಳಾದ್ರೂ ಕೂಡ ಹೌ ಟು ಟೇಕ್ ಹೋಲ್ಡ್ ಆಫ್ ದ ಆಡಿಯನ್ಸ್ ಅಂದ್ರೆ ನಾವು ಒಂದು ವಿಷಯವನ್ನ ಮಂಡಿಸುವಾಗ ಯಾವ ರೀತಿ ಮಂಡಿಸಬೇಕು, ಯಾವುದೇ ಒಂದು ಭಾಷಣಕ್ಕೆ ಉತ್ತಮ ಆರಂಭ ಇರಬೇಕು, ಉತ್ತಮ ಎಂಡಿಂಗ್ ಇರಬೇಕು, ನಡುವೆ ವಿಷಯ ಪೂರ್ಣದಂತೆ ಇರಬೇಕು, ಯಾವ ಹೀಗೆ ಹಲವಾರು ಅಂಶಗಳನ್ನ ಅಂದ್ರೆ ಯಾವುದೇ ಒಂದು ಭಾಷಣವನ್ನು ಮಾಡುವಾಗ ಒಂದು ಸ್ಪೀಚ್ ಎಲ್ಲ ಕೊಡುವಾಗ ಸಭಿಕರು ಯಾರು, ಸಭಾಂಗಣ ಯಾವುದು, ಯಾವ ವಿಷಯ ಮಾತನಾಡ್ತೀವಿ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಮಗೆ ಮೆಂಟರಿಂಗ್ ಮಾಡ್ತಾ ಇದ್ದಾರೆ. ಸೊ ನಾನು ತಮ್ಮಲ್ಲಿ ಏನು ಮನವಿ ಮಾಡ್ಕೊಳ್ತೀನಿ ಅಂದ್ರೆ ತಾವು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧಕರಾಗಿದ್ದು ಅಥವಾ ಸ್ಟಾರ್ಟ್ಅಪ್ ಕಂಪನಿಗಳ ಒಡೆಯರಾಗಿದ್ರೆ ತಾವು ತಮ್ಮ ಕ್ಷೇತ್ರದಲ್ಲಿ ಡಾಪುಗಳನ್ನು ಇಡಬೇಕಂದ್ರೆ ಜೆಪಿ ಸರ್ ಅವರ ಕೋರ್ಸ್ ತಮಗೆ ಖಂಡಿತ ಸಹಾಯಕಾರಿಯಾಗಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮತ್ತು ಡಾಕ್ಟರ್ ಸಂವಹನ ಶಿವಕುಮಾರ್, ಕೌಶಲ್ಯ ಬಹಳ ಮುಖ್ಯ ಸರ್ ಇವತ್ತು, ಯಾಕಂದ್ರೆ ನಮಗೆ ಅತ್ಯುತ್ತಮ ಸಂವಹನ ಕೌಶಲ್ಯ ಇದ್ದು ಅಂದ್ರೆ ಸರ್ ನಮಗೆ ಒಂದು ಮೊಬೈಲ್ ಅನ್ನು ಇಟ್ಕೊಂಡ್ಬಿಟ್ಟು ಸರ್ ನಾವು ಈ ರೀತಿ ಮಾತಾಡ್ಬಿಟ್ಟು ಸರ್ ವಿ ಕ್ಯಾನ್ ರೀಚ್ ದ ವರ್ಲ್ಡ್ ಸರ್ ಇವತ್ತು ಅಂದ್ರೆ ಈಗ ನೀವು ಈ ಆಫ್ಲೈನ್ ಪ್ರೋಗ್ರಾಮ್ಗೂ ಬರ್ತಾ ಇದ್ದೀರಿ ಡಾಕ್ಟರ್ ಶಿವಶಂಕರ್, ಆಫ್ಲೈನ್ ಬೆನಿಫಿಟ್ ಹೇಗೆ ಆಗ್ತಾ ಇದೆ? ಈ 1 ಡೇ ವರ್ಕ್ಶಾಪ್ನ ನೀವು ಜಾಸ್ತಿ ವರ್ಕ್ಶಾಪ್ಸು ಅಟೆಂಡ್ ಮಾಡಿದ್ದೀರಿ, ಏನು ಲಾಭ ಆಗಿದೆ? ಹೌದು ಸರ್, ತಮ್ಮ ಆನ್ಲೈನ್ ಕೋರ್ಸ್ ಜೊತೆಗೆ ನಾನು ಸುಮಾರು 8 ಒಂದು ದಿವಸದ ಆಫ್ಲೈನ್ ಶಿಬಿರವನ್ನು ಅಟೆಂಡ್ ಮಾಡಿದ್ದೀನಿ. ನನಗೆ ಲಾಭ ಏನಂದ್ರೆ ಸರ್ ಮಾರ್ನಿಂಗ್ 10:00 to 6:00 ಅಂದ್ರೆ 5:30 ಕಂಟಿನ್ಯೂಸ್ ಆಗಿ ಸರ್ ನಾವು ವಿ ಆರ್ ಕಟ್ ಆಫ್ ಇನ್ ದ ವರ್ಲ್ಡ್ ಅಂದ್ರೆ ನಿಮ್ಮ ನೂತನ ಕಚೇರಿಯಲ್ಲಿ ಸರ್ ನಾವು ಎಕ್ಸ್ಕ್ಲೂಸಿವ್ಲಿ ವಿ ಹಾವ್ ಅಂದ್ರೆ ವಿ ಹಾವ್ ಗ್ಯಾದರ್ಡ್ ದೇರ್ ಟು ಲರ್ನ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಅದು ಒಂದು ಒಂದು ಮೈಕ್ರೋ ಗ್ರೂಪ್ ಆಗಿರೋದ್ರಿಂದ ಅಲ್ಲಿ ಒಂದು 7-8 ಜನ ನಮ್ಮ ಶಿಬಿರಕ್ಕೆ ಇರೋದ್ರಿಂದ ಸಾಕಷ್ಟು ಸರ್ ನೀವು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ನೀವು ಮಿನಿ ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡಬೇಕು, ನೀವು ಕೆಲವು ವಿಷಯಗಳನ್ನ ಕೊಟ್ಬಿಟ್ಟು ಎಲ್ಲ ಶಿಬಿರಾರ್ಥಿಗಳಿಗೆ ಆ ಒಂದೇ ವಿಷಯದ ಬಗ್ಗೆ ಹಲವಾರು ಶಿಬಿರಾರ್ಥಿಗಳು ಸ್ಟೇಜ್ ಮೇಲೆ ಹೇಗೆ ಮಾತಾಡ್ತಾರೆ ತಾವೆಲ್ಲ ಕರೆಕ್ಷನ್ಸ್ ಎಲ್ಲ ಹೇಳ್ತಾ ಇದ್ದೀರಿ. ಇದರಿಂದ ಸರ್ ನಾಟ್ ಓನ್ಲಿ ವಿ ಆರ್ ಲರ್ನಿಂಗ್ ಫ್ರಮ್ ಯು ಸರ್, ವಿ ಆರ್ ಆಲ್ಸೋ ಲರ್ನಿಂಗ್ ಫ್ರಮ್ ಕೋರ್ ಪಾರ್ಟಿಸಿಪೆಂಟ್ಸ್. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಒಂದು ದಿವಸದ ಏನು ನಿಮ್ಮ ಆಫ್ಲೈನ್ ಶಿಬಿರ ಏನಿದೆ ಬಹಳ ಎಫೆಕ್ಟಿವ್ ಆಗಿ ಮೂಡಿ ಬರ್ತಾ ಇದೆ. ಓಕೆ, ನನ್ನ ಅನಿಸಿಕೆ ಗುಡ್. ಅಂದ್ರೆ ಆಫ್ಲೈನ್ ಮತ್ತೆ ಆನ್ಲೈನ್ ಇವೆರಡರ ಸಮ್ಮಿಶ್ರಣ ಸರ್ ನಮಗೆ ಒಂದು ಪರಿಪೂರ್ಣತೆಗೆ ವೈದ್ಯರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ.